ವೀಕ್ಷಕರೇ, ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮ ಸೂರ್ಯನಿಗಿಂತ ಅತಿ ಹೆಚ್ಚು ಹೊಳಪು, ತಾಪಮಾನ ಮತ್ತು ದ್ರವ್ಯರಾಶಿ ಹೊಂದಿರುವ ಅನೇಕ ನಕ್ಷತ್ರಗಳು ಇವೆ ಎನ್ನುವ ವಿಷಯ ನಿಮಗೆ ಈಗಾಗಲೇ ತಿಳಿದೇ ಇದೆ. ಹೀಗೆ ಪತ್ತೆ ಮಾಡಲಾಗಿರುವ ನಕ್ಷತ್ರಗಳನ್ನು ವಿಜ್ಞಾನಿಗಳು ವಿವಿಧ ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಹೇಗೆ ಭೂಮಿಯ ಮೇಲೆ ಇರುವ ಜೀವಿಗಳನ್ನು ವಿವಿಧ ವಿಭಾಗದಲ್ಲಿ ವಿಂಗಡಿಸಿದ್ದಾರೆ, ಅದೇ ರೀತಿ ಆಕಾಶದಲ್ಲಿ ಸಿಗುವ ನಕ್ಷತ್ರಗಳನ್ನು ಕೂಡ ವಿಜ್ಞಾನಿಗಳು ವಿವಿಧ ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಇಂದು ನಿಮಗೆ ವಿಜ್ಞಾನಿಗಳು ಪತ್ತೆ ಮಾಡುವ ನಕ್ಷತ್ರಗಳನ್ನು ಅದು ಹೇಗೆ ವಿವಿಧ ವಿಭಾಗಗಳಲ್ಲಿ ವಿಂಗಡಿಸುತ್ತಾರೆ ಎನ್ನುವ ಸಂಗತಿಯನ್ನು ತಿಳಿಸಿಕೊಡುತ್ತೇನೆ. ಆಧುನಿಕ ಖಗೋಳ ವಿಜ್ಞಾನವು ಬಾಹ್ಯಾಕಾಶದಲ್ಲಿ ಪತ್ತೆ ಮಾಡುವ ನಕ್ಷತ್ರಗಳನ್ನು ವಿಂಗಡಿಸುವ ರೀತಿಯನ್ನು ಮೊದಲು ಪರಿಚಯಿಸಿದ್ದು ವಿಲಿಯಂ ವಿಲ್ಸನ್ ಮಾರ್ಗನ್ ಹಾಗೂ ಫಿಲಿಪ್ ಸಿ ಕೀನನ್. ಅದನ್ನು ಮಾರ್ಗನ್ ಕೀನನ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ವಿಧಾನದ ಒಳಗೆ ನಕ್ಷತ್ರಗಳನ್ನು ಓ, ಬಿ, ಎ, ಎಫ್, ಜಿ, ಕೆ ಮತ್ತು ಎಂ ಎಂದು ವಿಂಗಡಿಸಲಾಗಿದೆ. ಇದರ ಒಳಗಿರುವ ಪ್ರತಿಯೊಂದು ಲೆಟರ್ಸನ್ನು ಸಬ್ ಡಿವೈಡ್ ಮಾಡಲಾಗಿದ್ದು ಅವುಗಳನ್ನು 0 ಇಂದ 9 ವಿಂಗಡಿಸಲಾಗಿದೆ. ಅದರಲ್ಲಿ 0 ಅಂದರೆ ಅತಿ ಹೆಚ್ಚು ತಾಪಮಾನ ಹೊಂದಿರುವ ನಕ್ಷತ್ರವೆಂದರ್ಥ, 9 ಅಂದರೆ ಕಡಿಮೆ ತಾಪಮಾನ ಹೊಂದಿರುವ ನಕ್ಷತ್ರ ಎಂದರ್ಥ. ಇನ್ನು ನಕ್ಷತ್ರದ ಬಣ್ಣ, ತಾಪಮಾನ ಮತ್ತು ಅದರ ಪ್ರಕಾಶಮಾನದ ಆಧಾರದ ಮೇಲೆ ನಕ್ಷತ್ರಗಳನ್ನು ಹೇಗೆ ವಿಂಗಡಿಸಲಾಗುತ್ತದೆ ಎಂದು ಈಗ ಹೇಳುತ್ತೇನೆ, ಕೇಳಿ. ನೀವಿಲ್ಲಿ ನೋಡುತ್ತಿರುವ ಚಾರ್ಟನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ನಕ್ಷತ್ರದ ಬಣ್ಣ, ತಾಪಮಾನ ಮತ್ತು ಅದರ ಪ್ರಕಾಶಮಾನದ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಇದನ್ನು ಕೆಲವು ಉದಾಹರಣೆಗಳೊಂದಿಗೆ ನಿಮಗೆ ವಿವರಿಸುತ್ತೇನೆ. ನಮ್ಮ ಸೂರ್ಯನು G25 ನಕ್ಷತ್ರವಾಗಿದ್ದಾನೆ. ಅಂದರೆ ಆತನು ಯೆಲ್ಲೋ ಸ್ಟಾರ್ ಆಗಿದ್ದು ತಾಪಮಾನವು ಅತಿ ಹೆಚ್ಚೂ ಇಲ್ಲ ಮತ್ತು ಕಡಿಮೆಯೂ ಇಲ್ಲ ಎಂದರ್ಥ. ಇನ್ನು ಆತನ ಪ್ರಕಾಶಮಾನದ ಆಧಾರದ ಮೇರೆಗೆ ಆತನು ಮೇನ್ ಸೀಕ್ವೆನ್ಸ್ ಸ್ಟಾರ್ ಆಗಿರುವನು. ಇದೇ ರೀತಿ ತೌರಸ್ ನಕ್ಷತ್ರ ಪುಂಜದಲ್ಲಿರುವ ಆಲ್ಡೆಬರನ್ ನಕ್ಷತ್ರವು K53 ನಕ್ಷತ್ರವಾಗಿದೆ. ಅಂದರೆ ಈ ನಕ್ಷತ್ರವು ಆರೆಂಜ್ ಸ್ಟಾರ್ ಆಗಿದ್ದು ತಾಪಮಾನವು 3426 ಡಿಗ್ರಿ ಸೆಲ್ಸಿಯಸ್ ಹಾಗೂ 4926 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಇದೆ ಎಂದರ್ಥ. ಇನ್ನು ಇದರ ಪ್ರಕಾಶಮಾನದ ಆಧಾರದ ಮೇಲೆ ಇದು ಒಂದು ನಾರ್ಮಲ್ ಜಯಂಟ್ ಸ್ಟಾರ್ ಆಗಿದೆ. ಇನ್ನು ಮತ್ತೊಂದು ಉದಾಹರಣೆಯೊಂದಿಗೆ ವಿವರಿಸುವುದಾದರೆ, ಇದುವರೆಗೂ ಪತ್ತೆ ಮಾಡಲಾಗಿರುವ ಅತ್ಯಂತ ದೊಡ್ಡ ನಕ್ಷತ್ರವಾದ ಯುವೈ ಸ್ಕುಟಿ ನಕ್ಷತ್ರವು M4LA LAB ನಕ್ಷತ್ರವಾಗಿದೆ. ಅಂದರೆ ಅದರ ಬಣ್ಣವು ಕೆಂಪು ಇದ್ದು ಅದರ ತಾಪಮಾನವು 2126 ಡಿಗ್ರಿ ಸೆಲ್ಸಿಯಸ್ ಮತ್ತು 3426 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಇದೆ ಎಂದರ್ಥ. ಮತ್ತು ಇದೊಂದು ಲೂಮಿನಸ್ ಸೂಪರ್ ಜಯಂಟ್ ಹಾಗೂ ಇಂಟರ್ಮೀಡಿಯೇಟ್ ಲೂಮಿನಸ್ ಸೂಪರ್ ಜಯಂಟ್ ನಕ್ಷತ್ರದ ಮಧ್ಯೆ ಇದೆ. ಇದರೊಂದಿಗೆ ನಕ್ಷತ್ರಗಳನ್ನು ಹೇಗೆ ವಿಂಗಡಿಸುತ್ತಾರೆ ಎನ್ನುವುದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುವೆ. ಇದನ್ನು ಒಂದು ಪ್ರಶ್ನೆಯೊಂದಿಗೆ ಈಗ ಪರೀಕ್ಷಿಸುತ್ತೇನೆ. ನೀವು ಆ ಪ್ರಶ್ನೆಗೆ ಉತ್ತರ ಪತ್ತೆ ಮಾಡಿ ಕಮೆಂಟ್ ಮಾಡಿ. ರಾತ್ರಿಯ ವೇಳೆ ಆಕಾಶದಲ್ಲಿ ಅತಿ ಹೆಚ್ಚು ಹೊಳಪನ್ನು ಹೊರಚಿಮ್ಮುವ ನಕ್ಷತ್ರವಾದ ಸಿರಿಯಸ್ ಎ ನಕ್ಷತ್ರವು M2LAB ನಕ್ಷತ್ರವಾಗಿದೆ. ವಿಜ್ಞಾನಿಗಳು ವಿಂಗಡಿಸಿರುವ ಪ್ರಕಾರ ಇದು ಯಾವ ರೀತಿಯ ನಕ್ಷತ್ರವಾಗಿರಬಹುದು ಎಂದು ಕಮೆಂಟ್ ಮಾಡಿ.